ಭರ್ಜರಿ ಬಹದ್ದೂರ್ ಭರಾಟೆ ಜೇಮ್ಸ್ ನಂತರದಲ್ಲಿ ಈಗ ಭರ್ಜರಿ ಚೇತನ್ ಅವರ ಬತ್ತಳಿಕೆಯಿಂದ ಬರ್ತಿರುವಂಥ ಮತ್ತೊಂದು ಆಯುಧ ಬರ್ಮಾ. ಆ ಬರ್ಮಾದ ಮುಹೂರ್ತ ದೂರ ಈಗ ಇವತ್ತು ದೊಡ್ಡಗಣಪತಿ ಸನ್ನಿಧಾನದಲ್ಲಿ ನಡೀತು. ಸದ್ಯಕ್ಕೆ ನಮ್ಮ ಜೊತೆ ಚೇತನ್ ಅವರು ಇದ್ದಾರೆ. ಬರ್ಮಾದ ಬಗ್ಗೆ ಒಂದಷ್ಟು ಅಪ್ಡೇಟನ್ನು ಈ ಸಂಭ್ರಮದ ಬಗ್ಗೆ ಒಂದಷ್ಟು ಮಾತಾಡ್ಸೋಣ ಸರ್. ಮೊದಲಿಗೆ ಈಗ ನಾಲ್ಕು ಆಯುಧಗಳು ನೋಡಾಯಿತು, ಈಗ ಐದನೇ ಪಂಚ ಅನ್ನೋದು ಯಾವಾಗಲೂ ದೊಡ್ಡದು, ಐದು ಅನ್ನೋ ನಂಬರ್ ಇದೆಯಲ್ಲ, ಯಾವತ್ತು ಎಕ್ಸೈಟ್ಮೆಂಟ್ ಕೊಡುತ್ತೆ ಸರ್ ಬರ್ಮಾದ ಈ ಸಂಭ್ರಮದ ಬಗ್ಗೆ ಮುಹೂರ್ತದ ಬಗ್ಗೆ ಮಾತಾಡೋದಾಗ್ರಿ? ಮೊದಲಿಗೆ ನಾನು ಅಶ್ವಿನ್ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಆ್ಯಂಡ್ ರಾಘಣ್ಣ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ನನ್ನ ಫಸ್ಟ್ ಸಿನಿಮಾಯಿಂದನೂ ಒಂದು ದೊಡ್ಡ ಮನೆ ಆಶೀರ್ವಾದದಿಂದನೇ ಶುರು ಮಾಡಿರೋಂಥದ್ದು. ಆ್ಯಂಡ್ ಶಿವಣ್ಣವರು ಕೂಡ ಬರಬೇಕಿತ್ತು, ನಮ್ಮ ಶಕ್ತಿಧಮ ಫಂಕ್ಷನ್ ಇದ್ದಿದ್ದರಿಂದಾಗಿ ನೆಕ್ಸ್ಟ್ ಶೂಟಿಂಗ್ ಸ್ಪಾಟಿಗೆ ಬರ್ತೀನಿ. ಸೊ ಅಲ್ಲಿಂದ ಶುರು ಮಾಡಿದ್ದೀವಿ. ಆಗಲೇ ನೀವು ಹೇಳ್ತಾ ಇದ್ರಿ ಎಲ್ಲ ಬಾಯಿಂದ ಶುರುವಾಗ್ತಿದೆ ಅಂತ. ಬರ್ಮೆ ಬಗ್ಗೆ ಹೇಳಬೇಕು ಅಂತಂದರೆ ಆ ಒಂದು ಪೋಸ್ಟ್ರಲ್ಲೇ ಕೂಡ ಒಂದಿಷ್ಟು ಕತೆ ಬಗ್ಗೆ ಒಂದು ಕನ್ವೆ ಆಗುತ್ತೆ. ಆಯುಧ ಬಳಸೋದು ಬರೀ ಆಡಂಬರ ಅಲ್ಲ, ಅದೊಂದು ಆಚರಣೆ ಅಂತ. ಸೊ ಸಿನಿಮಾದ ಒಂದು ಥೀಮ್ ಅಂತಲೇ ಹೇಳ್ಬೋದು ಅದನ್ನು. ನೀವಾಗಲೇ ಹೇಳ್ದಂಗೆ ಐದು ನನಗೂ ಪಂಚಮುಖಿ ಅಂಜನೇ ಭಾರಿ ಇಷ್ಟ. ಸೊ ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಡಿಸೈಡ್ ಮಾಡಿಕೊಂಡು ಆ್ಯಕ್ಚುಲಿ ತುಂಬ ಟೈಟಲ್ಸ್ ಬರ್ಕೊಂಡಿದ್ದೆ ನಮ್ಮ ಎಲ್ಲರಿಗೂ. ಮತ್ತೆ ಬರ್ಮಾ ಬಾ ಇಂದನೇ ಬಂದಿದೆ, ಆ್ಯಂಡ್ ಬಾ ನಾನು ಬಿಟ್ಟರು ಯಾಕೋ ಬಾ ನನಗೆ ಬಿಡ್ತಾ ಇಲ್ಲ. ಸೊ ಎಲ್ರಿಗೂ ಖುಷಿಯಾಗಿದೆ. ಆ್ಯಂಡ್ ಬರ್ಮಾ ಬಂದು ಬಹುತಾರಗಣದ ಸಿನಿಮಾ ಅಂತ ಅನ್ಬೋದು. ಆ್ಯಂಡ್ ಎಲ್ಲ ಲ್ಯಾಂಗ್ವೇಜ್ಗೂ ಅಪೀಲ್ ಆಗೋಂಥ ಒಂದು ಸ್ಕ್ರಿಪ್ಟು. ಆ್ಯಂಡ್ ರಕ್ಷ ರಾಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಕಿರುತೆರೆಯಲ್ಲಿ ಪುಟ್ಟಗೌರಿ ಮದುವೆ ಇರ್ಬೋದು, ಗಟ್ಟಿಮೇಳ ಇರ್ಬೋದು, ಭಾಳಷ್ಟು ಧಾರಾವಾಹಿ ಅಭಿನಯಿಸಿ, ಭಾಳಷ್ಟು ಎಪಿಸೋಡ್ ಅಭಿನಯಿಸಿ ಎಲ್ಲ ಕಿರುತೆರೆಯಲ್ಲಿ ಒಂದು ದೊಡ್ಡ ಹೆಸರು ಮಾಡಿ ಮನೆ ಮಗನ ಥರ ನೋಡ್ತಾರವರು, ಯೂಶ್ವಲಾಗಿ ಎಲ್ಲ ಸೀರಿಯಲ್ ನೋಡೋವಂಥವ್ರೆಲ್ಲ. ಸೊ ಅವ್ರನ್ನ ಬಿಳಿತೆರೆಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಆ್ಯಂಡ್ ಕತೆ ತುಂಬ ಇಂಟೆನ್ಸ್ ಇದೆ, ಜಾಸ್ತಿ ಇದೆ, ಜೊತೆಗೆ ಪಾತ್ರಗಳು ತುಂಬ ವಿಭಿನ್ನವಾದ ಪಾತ್ರಗಳು, ಭಾಳಷ್ಟು ತಾರಾಗಣ ಇದೆ. ಆ್ಯಂಡ್ ಬೇರೆ ಬೇರೆ ಭಾಷೆಯ ಕಲಾವಿದರು ಕೂಡ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಅಪ್ಡೇಟ್ ನೀಡ್ತೀನಿ. ಚೇತನ್ ಅವರ ಸಿನಿಮಾ ಮುಹೂರ್ತ ಅಂತಂದರೆ ಇಡೀ ಕುಟುಂಬನೇ ನೋಡ್ದಂಗೆ ಆಗುತ್ತೆ. ಪ್ರೀತಿಯಿಂದ ಸಿನಿಮಾದವರೆಲ್ಲ ಸ್ಯಾಂಡಲ್ವುಡ್ ಗೆಳೆಯರು ಪ್ರೀತಿ ಪಾತ್ರರು ಎಲ್ಲ ಬಂದು ಬ್ಲೆಸ್ ಮಾಡೋಕ್ಕೆ ಬರ್ತಾರೆ, ವಿಶ್ ಮಾಡೋಕ್ಕೆ ಬರ್ತಾರೆ. ಅದೊಂದು ಇದೆಯಲ್ಲ ನನಗೋಸ್ಕರ ಇಷ್ಟು ಜನ ಒಟ್ಟಿಗೆ ಬಂದು ಕರೆದು ಒಂದು ಮಾತಿಗೆ ಬರ್ತಾರೆ ಅಂತ ಅಂದ್ರೆ ಅದೆಷ್ಟು ಖುಷಿ ಕೊಡುತ್ತೆ ಅಂತ. ಇಲ್ಲ ಖಂಡಿತ, ನಾವು ಗಳಿಸಿರೋದು ಅಷ್ಟೇ ಅಂತಲೇ ಅನ್ಬೋದು. ಯಾಕಂತಂದರೆ ಅದು ನನ್ನ ಯಾವುದೋ ಒಂದು ಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ. ಯಾಕಂದರೆ ಎಲ್ಲರ ಜೊತೆನೂ ನಾನು ಕೆಲಸ ಮಾಡಿದ್ದೀನಿ, ಭಾಳಷ್ಟು ಮ್ಯೂಸಿಕ್ ಡೈರೆಕ್ಟ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಭಾಳಷ್ಟು ಸಾಂಗ್ಸ್ಗಳನ್ನ ಬರೆದಿದ್ದೀನಿ. ಆ್ಯಂಡ್ ಬೇರೆ ಸಿನಿಮಾಗಳಲ್ಲೂ ಕೂಡ ಒಂದಿಷ್ಟು ಡೈಲಾಗ್ಸ್ಗಳನ್ನ ಬರೆದಿದ್ದೀನಿ. ಆ್ಯಂಡ್ ಎಲ್ಲವೂ ಕೂಡ ಅವರು ನಮ್ಮ ಮೇಲೆ ಇಟ್ಟಿರೋ ಒಂದು ಪ್ರೀತಿ ಅಂತ ಅನ್ಬೋದು ಅಷ್ಟೇ. ಆ್ಯಂಡ್ ಎಲ್ಲದಕ್ಕೂ ನಾನು ಎಲ್ಲರೂ ಕೂಡ ನಾನು ಚಿರಋಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ವೇದಿಕೆ ಮೇಲೆ ಮಾತಾಡ್ತಾ ಅಪ್ಪು ಸರ್ ನಾನು ನೆನಪಿಸ್ಕೊಂಡ್ರಿ, ಆ ನಂತರದಲ್ಲಿ ಈ ಕತೆ ಅಥವಾ ಮುಹೂರ್ತದ ವಿಚಾರವಾಗಿ ಮೇಡಮ್ ಜೊತೆ ಮಾತಾಡಿದಾಗ ಬರ್ಮಾನ ಟೈಟ್ಲಿ ಕೇಳಿದಾಗ ಏನಂತ ಹೇಳಿದ್ರು? ಮೇಡಮ್ ಸಿಕ್ಕಾಪಟ್ಟೆ ಖುಷಿಪಟ್ಟರು, ಬಟ್ ನಾವು ಯಾವಾಗಲೂ ಮಿಸ್ ಮಾಡ್ಕೊತೀವಿ ಸರ್ ನಮ್ಮದು. ಅದು ಯಾವಾಗಲೂ ಅದು ಇದ್ದೇ ಇರುತ್ತೆ, ಅದು ನೀಗ್ಸೋಕ್ಕಾಗಲ್ಲ ನಮ್ಮೊಳಗಡೆ, ಅದೊಂದು ವೇಕೆನ್ಸಿ ಇದ್ದೇ ಇರುತ್ತೆ. ಬಟ್ ಅದೇ ಎಲ್ಲ ಒಂದು ಬಂದು ವಿಶ್ ಮಾಡಿ ಒಂದು ಅದೊಂದು ಒಂದು ತೃಪ್ತಿ ಕೊಡುತ್ತೆ ಯೂಶ್ವಲಾಗಿ. ರಕ್ಷ ಅವರ ಆಯ್ಕೆಗೆ ಕಾರಣ ಏನು ಅಂತ? ಅಲ್ಲ, ರಕ್ಷ ಬಂದು ನಾನು ಒಂದು 8 ವರ್ಷದ ಗೆಳೆಯ. ಅವರು ಆವಾಗಿಂದನೂ ಸಿನಿಮಾ ಮಾಡಿಕೊಡಿ ಸಿನಿಮಾ ಮಾಡಿ, ನಾನು ಸಿಕ್ಕಿದಾಗೆಲ್ಲ ಇಲ್ಲ ರಕ್ಷ ನೀವು ಒಂದು ಸಿನಿಮಾ ಲಾಂಚ್ ಆಗಿ ಬಂದುಬಿಡಿ, ಅನಂತರ ಮಾಡೋಣ ಸಿನಿಮಾ ಅಂತ ಹೇಳ್ತಾ ಇದ್ದೆ. ಬಟ್ ಈ ಸಲ ಬಂದಾಗ ಅನ್ನಿಸ್ತು, ಆ್ಯಕ್ಚುಲಿ ನನಗೆ ಅಪ್ಪುಸರೇ ಪ್ರೇರಣೆ ಅಂತ ಅನ್ಬೋದು. ಯಾಕಂತಂದರೆ ಅಪ್ಪುಸರ್ ಯಾವಾಗಲೂ ಹೊಸಬರು ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾಯಿದ್ರು, ಆ್ಯಂಡ್ ಹೊಸಬರುಗಳನ್ನ PRK ಸಂಸ್ಥೆ ಮುಖಾಂತರ ಭಾಳಷ್ಟು ಜನ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ರಕ್ಷ ಬಂದಾಗ ನನ್ನ ಹತ್ರ ತಡ್ಕೊಳ್ಳೋಕ್ಕಾಗಲಿಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಬಿಕಾಸ್ 8 ವರ್ಷದಿಂದ ಅವ್ರು ಫಾಲೋಅಪ್ ಮಾಡ್ಕೊಬಂದು ಇಲ್ಲಿ ಮಾಡಿ ಅಂದಾಗ ಈ ಸಲ ನನಗೆ ನೋ ಅನ್ಸ್ ಅಂತ ಅನ್ಲಿಕ್ಕೆ ಅನಿಸ್ಲಿಲ್ಲ, ಇಲ್ಲ ರಕ್ಷ ಸರಿ ಮಾಡೋಣ ಬನ್ನಿ ಅಂತ. ಸೊ ಅದೇ ಇನ್ಸ್ಪಿರೇಷನ್ ಅಂತ ಅನ್ಬೋದು. ಬಹುಶಃ ಪೋಸ್ಟಲ್ಲಿ ಒಂದು ಕಂಟೆಂಟನ್ನು ಬರೆದಿರಿ ಕನ್ನಡದಲ್ಲಿ, ಅಂದರೆ ಬ್ರಹ್ಮ ಅನ್ನೋದು ಸಂಸ್ಕೃತದಲ್ಲಿ ಬ್ರಹ್ಮ ಅನ್ನೋದು ಬ್ರಹ್ಮ ಇರುವಂಥ ಜಾಗ ಅಂತ ನೋಟು, ಆ ಜಾಗದಲ್ಲಿ ನೀವು ಇದ್ದೀರಿ ಅಂದರೆ ಎಲ್ಲರಿಗೂ ಸೇರುವಂಥ ಯೂನಿವರ್ಸಲ್ ಕಂಟೆಂಟ್ ಆಗಿರುತ್ತಾ ಅಥವಾ ಮೈಥಾಲಜಿಕಲ ಅಥವಾ ಹಿಸ್ಟೋರಿಕಲ ಹೇಗಿರ್ಬೋದು ಬರ್ಮಾ? ಅಲ್ಲ, ಬರ್ಮ ಬಂದು ಒಂದು ಆ್ಯಕ್ಷನ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಬಟ್ ವಿಷಯ ಕಂಟೆಂಟ್ ಡೆಪ್ತ್ ಇದೆ, ಅಂದರೆ ಈ ಪ್ರತಿ ಕಣ ಕಣದಲ್ಲೂ ಭಗವಂತ ಇದ್ದಾನೆ ಅಂತ ಅಂತಾರೆ. ಜೊತೆಗೆ ಬ್ರಹ್ಮ ಸೃಷ್ಟಿಕರ್ತ, ಎಲ್ಲವನ್ನೂ ಸೃಷ್ಟಿಕರ್ತ, ಅವನು ವಾಸ ಮಾಡೋ ಜಾಗ ಬ್ರಹ್ಮದೇಶ ಅಂತ ಬರ್ಮ ಅಂತಾರೆ. ಆ್ಯಕ್ಚುಲಿ ಅದೊಂದು ಕಂಟ್ರಿ ನೇಮ್ ಕೂಡ. ಬಟ್ ಈ ಸಿನಿಮಾದಲ್ಲಿ ಬ್ರಹ್ಮ ಮತ್ತು ಆ ಒಂದು ವಾಸ ಮಾಡೋವಂಥ ಒಂದು ಜಾಗ ಇರ್ಬೋದು, ಆ್ಯಂಡ್ ಸೃಷ್ಟಿ ಜನನ ಮರಣ ಇವೆಲ್ಲದರದ್ದು ಒಂದಿಷ್ಟು ಕಂಟೆಂಟ್ಸ್ ಇರೋದ್ರಿಂದ ಆ ಒಂದು ಥಾಟಲ್ಲಿ ಅಂದ್ಕೊಂಡಿರೋಂಥದ್ದು. ಇದು ಒಂದು ಆ್ಯಕ್ಷನ್ ಎಂಟರ್ಟೈನರ್ ಸಿನಿಮಾ ಅಷ್ಟೆ. ಜೇಮ್ಸಲ್ಲಿ ವೆಪನ್ಸ್ಗಳ ಅಬ್ಬರ ಹೇಗಿರುತ್ತೆ ಅಂತ ತೋರಿಸ್ಕೊಟ್ವಿ, ಇಲ್ಲಿ ಪೋಸ್ಟ್ರಲ್ಲೇ ವೆಪನ್ ಕಾಣಿಸ್ಕೊಂಡಿದೆ, ಇದರ ಆಡಂಬರ ಇನ್ನಷ್ಟು ಇರ್ಬೋದಂತ. ಇದು ಆಡಂಬರಲ್ಲ ಆಚರಣೆ ಆಗಿರಿ, ಇನ್ನೂ ಇದು ಕಾಣಿಸುತ್ತಾ ಅಂತ ಬರ್ಮಾದಲ್ಲಿ?
ಇಲ್ಲ ಖಂಡಿತ, ಯಾಕಂದರೆ ಅದೇ ಟ್ಯಾಗ್ ಲೈನ್ ಇರೋದ್ರಿಂದ ವೆಪನ್ ಕೂಡ ಒಂದು ಪಾತ್ರ ಸಿನಿಮಾದಲ್ಲಿ. ಸೊ ಅದರಿಂದಾಗಿ ಅದನ್ನೇ ಪೋಸ್ಟರಲ್ಲಿ ಪ್ರೆಸೆಂಟ್ ಮಾಡೋವಂಥದ್ದು ಮಾಡಿದ್ದೀವಿ ಅಷ್ಟೆ. ಇನ್ನು ಪ್ರೀತಿಯ ಗೆಳೆಯ ಧ್ರುವ ಅವರು ಏನು ಹೇಳಿದ್ರು, ಸಾಕಷ್ಟು ಹೊತ್ತು ಕೂತು ಮಾತಾಡ್ಬಿಟ್ಟು ಹೋದ್ರು ಸಿನಿಮಾ ಬಗ್ಗೆ, ಸಿನಿಮಾ ತಂಡದ ಬಗ್ಗೆ. ಗೆಳೆಯನ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ, ಯಾಕಂದರೆ ನನ್ನನ್ನು ಒಬ್ಬ ಡೈರೆಕ್ಟರಾಗಿ ಲಾಂಚ್ ಮಾಡಿದಂಥ ಒಬ್ಬ ಗೆಳೆಯ. ಈಗ ನಾನೊಬ್ರು ಹೀರೋ ಲಾಂಚ್ ಮಾಡ್ತೀನಿ, ನಾನು ಅವ್ರಿಗೆ ಎರಡು ಸಿನಿಮಾ ಆ್ಯಕ್ಷನ್ ಕಟ್ ಹೇಳಿದ್ದೀನಿ. ಇವತ್ತು ನಮ್ಮ ಸಿನಿಮಾಗ ಅವ್ರು ಬಂದು ಫಸ್ಟ್ ಶಾಟ್ ಆ್ಯಕ್ಷನ್ ಕಟ್ ಹೇಳೋದು ಖುಷಿ ಅನಿಸುತ್ತೆ. ಆ್ಯಂಡ್ ಗೆಳೆಯಂಗೆ ಆಲ್ವೇಸ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸೊ ಮಚ್. ದೊಡ್ಡ ಗಣಪತಿ ಮುಂದೆ ನಿಂತಿದ್ದೀವಿ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್, ದೊಡ್ಡ ಸಕ್ಸಸ್ ಆಗಲಿ ಬರ್ಮಾಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಿಲ್ಮಿ ಫಾಕ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಸಾ. ನೋಡಿರಲ್ಲ ಇದಿಷ್ಟು ಚೇತನ್ ಅವರು, ಮತ್ತೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಫಿಲ್ಮಿ ಫಾಕ್ಸ್ ಕನ್ನಡ.